ನಕಲಿ ಕ್ಲಿನಿಕ್ಗಳ ಮೇಲೆ ಅಧಿಕಾರಿಗಳ ದಾಳಿ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಹೈಡಿಹಳ್ಳಿ ಗ್ರಾಮದಲ್ಲಿ ನಕಲಿ ಡಾಕ್ಟರ್ಸ್ಗಳದ್ದು ದರ್ಬಾರ್ ಆಗಿತ್ತು. ಸಾರ್ವಜನಿಕರ ದೂರಿನ ಮೇರೆಗೆ ಜಿಲ್ಲಾ ವೈದ್ಯಾಧಿಕಾರಿಗಳಾದ ನಾಗೇಂದ್ರಪ್ಪ ಮತ್ತು ತಾಲೂಕು ವೈದ್ಯಾಧಿಕಾರಿಗಳಾದ ರಮೇಶ್ ಬಾಬುರವರ ತಂಡದಿಂದ ನಕಲಿ ಡಾಕ್ಟರ್ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ದು, ಮೊದಲೇ ಮಾಹಿತಿಯನ್ನು ತಿಳಿದಿದ್ದ ಕೆಲ ಕ್ಲಿನಿಕ್ಗಳು ಬಾಗಿಲನ್ನು ಬಂದ್ ಮಾಡಿದ್ರು. ಬಾಗಿಲು ತೆರೆದಿದ್ದ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ನಕಲಿ ದಾಖಲಾತಿಗಳನ್ನು ವಶಪಡಿಸಿಕೊಂಡು ನಕಲಿ ಡಾಕ್ಟರ್ಸ್ ಅನ್ನ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಐಡಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಸ್ಗಳು ಸರಿಯಾದ ಸಮಯಕ್ಕೆ ಬರುವುದಿಲ್ಲ, ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲವೆಂದು ಸಾರ್ವಜನಿಕರ ದೂರು ನಿರಂತರವಾಗಿದೆ. ಆದ್ದರಿಂದ ಈ ಭಾಗದಲ್ಲಿ ಖಾಸಗಿ ಕ್ಲಿನಿಕ್ಗಳ ನಕಲಿ ಡಾಕ್ಟರ್ಸ್ಗಳ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ಜನರಿಗೆ ನಿರ್ಮಾಣವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿರವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇದು ಹೋಬಳಿ ಕೇಂದ್ರವಾಗಿದ್ದು ಒಂದು ಪಕ್ಕದ ಆಂಧ್ರದ ಗಡಿ ಭಾಗವಾಗಿರೋದ್ರಿಂದ ಆಂಧ್ರದ ಜನರು ಕೂಡ ಇಲ್ಲಿ ಹೆಚ್ಚಿನದಾಗಿ ಬಂದು ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಆದ್ದರಿಂದ ಜನರಿಗೆ ಸಮಸ್ಯೆಗಳಿಗೆ ಮತ್ತು ಆರೋಗ್ಯ ಚಿಕಿತ್ಸೆಗೋಸ್ಕರ ಪ್ರತಿನಿತ್ಯವೂ ಕೂಡ 24 ಗಂಟೆನೂ ಕೂಡ ಸರ್ವಿಸ್ ಮಾಡ್ತಕ್ಕಂತಹ ಡಾಕ್ಟರ್ಗಳನ್ನು ಇಲ್ಲಿ ಇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಸಾರ್ವಜನಿಕರು ಡಿ ಎಚ್ ಓ ಅವರಲ್ಲಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಐಡಿಹಳ್ಳಿ ಬಾಲಕೃಷ್ಣರವರು, ಆಂಧ್ರದ ಗಡಿಭಾಗವಾದ ಐಡಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಗಳು ಮಧ್ಯಾಹ್ನದವರೆಗೂ ಬರುವುದಿಲ್ಲ, 4 ಗಂಟೆವರೆಗೆ ಮಾತ್ರ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಿತ್ಯ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಈ ಭಾಗದ ಶಾಸಕರು, ರಾಜಕೀಯ ಮುಖಂಡರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ, ಇಲ್ಲವಾದರೆ ಉಗ್ರವಾದ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗವರ್ಮೆಂಟ್ ಹಾಸ್ಪಿಟ್ಲಲ್ಲಾದರೂ 24 ಗಂಟೆ ನಮಗೆ ಡಾಕ್ಟರ್ಗಳಿರಬೇಕು, ನರ್ಸ್ಗಳಿರಬೇಕು, ಮೆಡಿಷನ್ ಇರಬೇಕು, ಎಲ್ಲ ಇದು ಅವೈಲೇಬಲ್ ಮಾಡಬೇಕು. ಇಲ್ಲ ಅಂದರೆ ಮಾನ್ಯ ಆಡಳಿತ ವರ್ಗ ಮತ್ತು ಮಾನ್ಯ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು, ಸರ್ಕಾರ ಎಲ್ಲ ಎಚ್ಚೆತ್ಕೋಬೇಕು, ಇಲ್ಲಾಂದ್ರೆ ನಾವೆಲ್ಲ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಮಧುಗಿರಿ ತಾಲೂಕು ವ್ಯಾಪ್ತಿಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಿದೆ ಅಂತ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ಮಿಡಿಗೇಶಿ ಮತ್ತು ಐಡಿಹಳ್ಳಿ ಭಾಗದಲ್ಲಿ ನಾವು ನಕಲಿ ಡಾಕ್ಟರ್ ಕ್ಲಿನಿಕ್ಗಳನ್ನು ರೈಡ್ ಮಾಡಿದ್ದೀವಿ. ಐಡಿಹಳ್ಳಿನಲ್ಲಿ ಈಗ ಒಂದು ಕ್ಲಿನಿಕನ್ನು ನಾವು ಕ್ಲೋಸ್ ಮಾಡಿಸಿರ್ತಕ್ಕಂಥದ್ದು, ಅದನ್ನು ನಾವು ಮಿಡಿಗೇಶಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರನ್ನು ದಾಖಲಿಸಿ ಆ ಕ್ಲಿನಿಕ್ ಕ್ಲೋಸ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾಯಿದ್ದೇನೆ, ನಮ್ಮ ವೈದ್ಯಕೀಯ ಪರಿಣಿತ ವೈದ್ಯರ ಹತ್ರ ನೀವು ಪರೀಕ್ಷೆ ಮಾಡಿಕೊಂಡು ಚಿಕಿತ್ಸೆ ಪಡ್ಕೋಬೇಕು. ಹಾಗೆ ನಕಲಿ ಡಾಕ್ಟರ್ ಹತ್ರ ಚಿಕಿತ್ಸೆ ತಗೊಂಡು ಅದರಿಂದ ಏನಾದರೂ ತೊಂದರೆ ಆದರೆ ಜೀವಹಾನಿ ಆಗ್ತಕ್ಕಂಥದ್ದು ಸಮಸ್ಯೆ ಇರುತ್ತೆ. ಆಸ್ಪತ್ರೆ ನೌಕರು ಮತ್ತು ಡಾಕ್ಟರ್ಸು, ನರ್ಸ್ಗಳು ಎಲ್ಲರೂ ಸ್ಟಾಫ್ ಎಲ್ಲ ಇದ್ದು ಕೆಲಸ ಮಾಡಿದ್ರೆ ಅಲ್ಲಿ RMT ಡಾಕ್ಟ್ರು ಏನಕ್ಕೆ ಇಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಮತ್ತು ಶಾಪ್ ಓಪನ್ ಮಾಡ್ತಾರೆ? ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು, ಕರೆಕ್ಟಾಗಿ ಮಾಹಿತಿ ಕೊಟ್ಟು, ಸಾರ್ವಜನಿಕರಿಗೆ ಸಹಕಾರ ಕೊಟ್ಟಾಗ ಎಲ್ಲರೂ ಬಂದು ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾರೆ, ಪಾಪ ಆರೋಗ್ಯ ಕಾಪಾಡ್ಕೊತಾರೆ. ಅಲ್ಲಿ ಇಲ್ದಿದ್ರೆ ತಾನೇ ಇಲ್ಲಿ ಬರೋದು ಜನ ಎಲ್ಲ. ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆಯವರು ಮತ್ತು HOD ಮತ್ತು ಏನಿದ್ದಾರೆ ಸೂಪರ್ವೈಸರು, ಆಸ್ಪತ್ರೆ ಸೂಪರ್ವೈಸರು, ತಾಲೂಕು ಸೂಪರ್ವೈಸರ್ ಇದ್ದಾರಲ್ಲ, ನೀವೆಲ್ಲ ಬಂದು ಇಲ್ಲಿ ಕರೆಕ್ಟಾಗಿ ಯಾರು ಡಾಕ್ಟರ್ ಇರ್ತಾರೆ ಇಲ್ವಾ ಅನ್ನೋ ಪರಿಶೀಲನೆ ಮಾಡಿರಿ ಫಸ್ಟು. ಆಮೇಲೆ ಅವ್ರಿಗೊಂದು ಕ್ವಾರ್ಟರ್ಸ್ ಕೊಡ್ರಿ, ನೈಟ್ ಡೇ ಇರಬೇಕು ಡಾಕ್ಟರ್ಗಳು. ಹಂಗಿದ್ದಾಗ ಮತ್ತೆ RMT ಡಾಕ್ಟರ್ಗೆ ಹತ್ರ ಯಾರೂ ಹೋಗೋದಿಲ್ಲ. ನಾಗಕೃಷ್ಣಯ್ಯ, TV12 ಕನ್ನಡ, ಮಧುಗಿರಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.